ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾ ಸದಾನಂದಗೌಡರನ್ನ ನಾನು ಶಾಸಕನಾಗಿದ್ದಾಗ ಬಲ್ಲೆ, ಅವರು ಪ್ರತಿಪಕ್ಷ ನಾಯಕರಾಗಿದ್ದಾಗ, ಮುಖ್ಯಮಂತ್ರಿಯಾಗಿದ್ದಾಗ ಅವ್ರನ್ನ ನೋಡಿದ್ದೇನೆ. ಅವರು ಸಕಾಲ ಅಂತಕ್ಕಂಥ ಒಂದು ಯೋಜನೆ ತರುವುದ್ರ ಮುಖೇನ ಪಬ್ಲಿಕ್ ಅಕೌಂಟಬಿಲಿಟಿಯನ್ನು ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಮತ್ತು ಅವರು ಎಲ್ಲ ಹಂತಗಳಲ್ಲಿ ಪ್ರತಿಪಕ್ಷ ನಾಯಕರಾಗಿ, ಆಡಳಿತ ಪಕ್ಷ ನಾಯಕರಾಗಿ, ಮುಖ್ಯಮಂತ್ರಿಯಾಗಿ, ಕೇಂದ್ರ ಸಚಿವರಾಗಿ, ಸಂಸದರಾಗಿ ಅಪಾರವಾದ ಅನುಭವವನ್ನು ಪಡೆದಿರ್ತಕ್ಕಂಥವ್ರು. ಸದಾ ಹಸನ್ಮುಖಿಗಳಾಗಿ ಜನರನ್ನು ಭೇಟಿ ಮಾಡ್ತಕ್ಕಂಥದ್ದು, ಸ್ಪಂದಿಸ್ತಕ್ಕಂಥದ್ದು ನಾನು ಕಂಡಿದ್ದೇನೆ. ಕರೋನಾ ಸಂದರ್ಭದಲ್ಲಂತೂ ವಿಶೇಷವಾದ ಅವರ ಕಾಳಜಿ ಕಳಕಳಿಯನ್ನು ನಾವು ಮರೆಯೋ ಹಾಗಿಲ್ಲ. ಅವರಿಗೆ ಭಗವಂತ ಆರೋಗ್ಯ ಕೊಡಲಿ. ಇನ್ನೂ ಉನ್ನತ ಮಟ್ಟದಲ್ಲಿ ಅವರು ನಮ್ಮ ದೇಶ ಸಮಾಜವನ್ನು ಸೇವೆ ಮಾಡುವಂಥ ಅವಕಾಶ ಲಭಿಸಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಒಂದು ಕಡೆ ಬಿಜೆಪಿ ಅವರಿಗೆ ಅರ್ಧ ಅಧಿಕಾರ ಕೊಡ್ತಾ ಇದೆ, ಈಗ ಸಂಸದರು ಟಿಕೆಟ್ ಕೂಡ ಕೊಟ್ಟಿದ್ದಾರೆ. ಅದು ನೋವಿನ ಸಂಗತಿ, ಬೇಸರದ ಸಂಗತಿ. ಮುಂದೆ ಅಕಮಡೇಷನ್ ಏನೋ ಇದೆಯಾ ಅವ್ರಿಗೆ? ಸಿ ಆ್ಯಂಪಲ್ ಸಿ ಒಂದು ಈ ಸಂದರ್ಭದಲ್ಲಿ ನಾನು ಹೇಳಲಿಲ್ಲ, ಒಬ್ಬ ಸ್ಕೈಸ್ ದ ಲಿಮಿಟ್. ಕೇಂದ್ರ ಸರ್ಕಾರ ಅವ್ರನ್ನ ಈಗ ರಾಜ್ಯಪಾಲರಾಗಿ ಉಪಯೋಗಿಸ್ಬೋದು. ಪಕ್ಷದಲ್ಲಿ ಇಂಥ ನೇರವಾಗಿ ಪಕ್ಷದಲ್ಲಿ ಕಾರ್ಯಕರ್ತರ ನೋವನ್ನು ಇದನ್ನು ಹೇಳ್ತಕ್ಕಂಥ ಒಂದು ಎದೆಗಾರಿಕೆ ಇದೆ, ಅದನ್ನು ನಾನು ಅಪ್ರಿಶಿಯೇಟ್ ಮಾಡ್ತೇನೆ. ಅದು ಪಕ್ಷಕ್ಕೆ ಬಿಟ್ಟಂಥದ್ದು, ನನಗೇನಿಲ್ಲ. ಕೊಟ್ಟಂಥ ಜವಾಬ್ದಾರಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ, ನನಗೆ ಸಿಕ್ಕಂಥ ಅವಕಾಶವನ್ನು ಕೆಲಸ ಮಾಡಿದ್ದೇನೆ. ಬಟ್ ನಾನು ಕೈ ಕಟ್ಕೊಂಡು ಕುಳಿತುಕೊಳ್ಳೋಕ್ಕಂತೂ ಇಷ್ಟಪಡಲಿಲ್ಲ. ಕುಳಿತುಕೊಂಡು ತುಕ್ಕಿಡಿಯೋಕ್ಕಿಂತ ಕೆಲಸ ಮಾಡಿ ಸೌದೋಗುವುದು ಲೇಸು ಅನ್ನೋದನ್ನು ನಾನು ಬಯಸ್ತಕ್ಕಂಥವನು. ಇದು ನನ್ನ ಇದು, ನನ್ನ ಜನಗಳನ್ನ ಇದುವರೆಗೂ ನಾನು ಬೆಳೆಸಿರೋ ಜನಗಳ ಅಪೇಕ್ಷೆನೂ ಅದೇ. ನಾನು ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗಿ ತುಕ್ಕಿಡಿಯ ಪರಿಸ್ಥಿತಿ ಬರಬಾರದು, ಕೆಲಸ ಮಾಡಬೇಕು ಅಂತ ನನ್ನ ಅಪೇಕ್ಷೆ, ನಾನು ಬೆಳೆಸಿರೋರ ಅಪೇಕ್ಷೆ. ಪಕ್ಷ ತೀರ್ಮಾನ ಮಾಡಿದೆ, ಸ್ಪರ್ಧೆ ಮಾಡ್ತಾರೆ, ಅದು ಜನ ತೀರ್ಮಾನ ಮಾಡ್ತಾರೆ. ನರೇಂದ್ರ ಮೋದಿಯವರ ಹೆಸರಿದೆ, ಅದನ್ನು ಖಂಡಿತವಾಗ್ಲೂ ಹೇಳಿದ್ನಲ್ಲ, ನರೇಂದ್ರ ಮೋದಿಯವರ ಹೆಸರಿದೆ. ಖಂಡಿತವಾಗ್ಲೂ ಹಿಂದೆ ಸದಾನಂದಗೌಡರು ಕೆಲಸ ಮಾಡಿದ್ದಾರೆ, ನಾವೆಲ್ಲ ಕಾರ್ಯಕರ್ತರು ಕೆಲಸ ಮಾಡಿದ್ದೇವೆ, ಎಲ್ಲ ಮಂಡಲಗಳಲ್ಲಿ ಕೆಲಸ ಮಾಡಿದ್ದಾರೆ, ಎಮ್ ಎಲ್ ಎಗಳು ಕೆಲಸ ಮಾಡಿದ್ದಾರೆ. ಈಗಾಗಲೇ ಅವ್ರು ಬಂದು ಹೋಗಿದ್ದಾರೆ ಕ್ಷೇತ್ರದಲ್ಲಿ, ಪರ್ಯಟನೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಕ್ಷೇತ್ರಕ್ಕೂ ಬಂದಿದ್ದಾರೆ, ಏನೆಲ್ಲ ತಯಾರಿ ಮಾಡ್ತಿದ್ದಾರೆ? ಇಲ್ಲ, ಪಕ್ಷದ ತಯಾರಿ ಅನ್ನೋಕ್ಕೆ ಇದು ಲೋಕಸಭಾ ಚುನಾವಣೆ, ಕೇಂದ್ರವನ್ನು ನೋಡ್ತಕ್ಕಂಥದ್ದು, ಕೇಂದ್ರದ ನಾಯಕರನ್ನು ನೋಡ್ತಕ್ಕಂಥದ್ದು, ಇಂದಿನ ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಅವಲೋಕನ ಮಾಡ್ತಕ್ಕಂಥದ್ದು ಮತದಾರರ ಒಂದು ಅಪೇಕ್ಷೆ. ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಾವು ಯಾವುದೇ ಒಂದು ವ್ಯಕ್ತಿಯ ಅನ್ನಕ್ಕಿಂತ ಇಡೀ ಸಮಗ್ರ ಶಕ್ತಿಯ, ಸಮಗ್ರ ದೇಶದ ದೃಷ್ಟಿಯಿಂದ ಚುನಾವಣೆಗಳು ಎದುರಿಸ್ತಾರೆ. ಸಿ ನೋಡಿ, ಅಪಾದನೆಗಳು ಸಹಜ, ಅದನ್ನು ಪರಿಶೀಲನೆಗೆ ಒಳಪಟ್ಟಾಗ ಅದು ಸತ್ಯ. ನಮ್ದು ಫ್ರೀಜ್ ಮಾಡಿದ್ದಾರೆ ಅಕೌಂಟು, ಅವ್ರು ಮಾತ್ರ 6,000 ಕೋಟಿ ಮಾಡಿದ್ದಾರೆ, ದಿಮ್ಮಿಕ ನೀತಿ ಅಂತ ಹೇಳ್ತಾರೆ ಮೋದಿ ನೋಡಿ. ಒಂದು ಅದನ್ನ ಎಲ್ಲವನ್ನೂ ಸಹ ಎಲ್ಲರಿಗೂ ಈ ಒಂದು ಸುಪ್ರೀಂ ಕೋರ್ಟ್ ಇದೆ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಇದೆ. ಈಗ ನ್ಯಾಯಾಂಗ ಎಲ್ಲವನ್ನ ಅವಲೋಕನ ಮಾಡ್ತಾ ಇದೆ, ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದೆಯಲ್ಲ ಮಾಡ್ತದೆ. ಅಲ್ಲ, ಸಾರ್ವಜನಿಕ ಸಂಸ್ಥೆಗಳನ್ನು ಅವರು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಅನ್ನೋ ನೋಡಿ, ನ್ಯಾಯಾಂಗವನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಯಾರಿಂದನೂ ಸಾಧ್ಯ ಇಲ್ಲ. ನ್ಯಾಯಾಂಗ ನಿಷ್ಪಕ್ಷಪಾತವಾಗಿ ನ್ಯಾಯದ ತೀರ್ಪುಗಳನ್ನು ಕೊಡಬೇಕಾಗ್ತದೆ, ಅದರಿಂದ ನಾವು ಏಕಾಏಕಿ ಆ ನಿರ್ಧಾರಕ್ಕೆ ಬರುತ್ತಪ್ಪು. ಈಶ್ವರಪ್ಪರ ಬಂಡಾಯದ ಬಗ್ಗೆ, ಆ ನಾಯಕರ ಬಗ್ಗೆ ನನಗೆ ವಿಶೇಷವಾದ ಗೌರವ ಇದೆ. ಅವ್ರ ಜೊತೆ ಕೆಲಸ ಮಾಡಿದ್ದೇನೆ, ಅವ್ರ ಜೊತೆ ಓಡಾಡಿದ್ದೀನಿ, ಸಂಘಟನೆ ಮಾಡಿದ್ದೀನಿ, ಅವ್ರು ನ್ಯಾಯ ಸಿಗಬೇಕಾಗಿತ್ತು. ಅಲ್ಲ, ಯಾರು ಬೇಕಾದರೂ ನಾನು ನಿಲ್ಲಲ್ಲ, ನಾನು ಏನಿದ್ದರೂ ಅಲ್ಲ. ಅವರ ನನ್ನ ಒಟ್ಟಾರಿಗೆ ಹಿಂದುಳಿದ ವರ್ಗಕ್ಕೆ ಸಿಗಬೇಕಾದಂಥ ನ್ಯಾಯ ಸಿಗಬೇಕಾಗಿತ್ತು, ಸಿಗಲಿಲ್ವಲ್ಲ ಅನ್ನೋ ನೋವಿದೆ, ನನಗೂ ಇದೆ. ಈಗ ಅಂದರೆ ಪಕ್ಷದ ಪರವಾಗಿ ನಿಮ್ಮ ನಿಲುವು ಈಶ್ವರಪ್ಪ ಅಂತ? ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇಡೀ ಸಮಾಜದ ಪರವಾಗಿ, ಇಡೀ ಸಮಾಜದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಲ್ಲರನ್ನ ಜೊತೆಗೆ ತೆಗೆದುಕೊಂಡೋಗ್ತಕ್ಕಂಥದ್ದು, ಸಮಾಜದ ಎಲ್ಲ ಭಾಗಗಳನ್ನು ಜೊತೆಗೆ ತೆಗೆದುಕೊಂಡು ಸಮರ್ಥರನ್ನ ಯೋಗ್ಯರನ್ನ ಈ ಸಂದರ್ಭದಲ್ಲಿ ಎಲ್ಲರನ್ನು ಜೋಡಿಸ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಬಸವರಾಜ ಬೊಮ್ಮಾಯಿಯವ್ರ ಪ್ರಶ್ನೆ ಅಲ್ಲ, ಅವ್ರ ಮುಖ್ಯಮಂತ್ರಿಗಳಾಗಿ ನೋಡಿದ್ದೇನೆ, ಅವರ ಮಂತ್ರಿಗಳಾಗಿ ನೋಡಿದ್ದೇನೆ, ಅವ್ರನ್ನ ಹತ್ರದಿಂದ ಬಲ್ಲೆ. ಅಸಮರ್ಥರು ಸಮರ್ಥರು ಪ್ರಶ್ನೆ ಅಲ್ಲ, ಪಕ್ಷದ ಡಿಕ್ಲೇರ್ ಮಾಡಿದ್ರೆ ಸಿ ಪಕ್ಷ ಒಪ್ಕೊಳ್ಬೇಕು, ಬಟ್ ಗೊಂದಲಕ್ಕೆ ಎಡೆ ಕೊಡಬಾರ್ದಾಗಿದೆ.